ಇವತ್ತು ಉತ್ತರ ಪ್ರದೇಶದ ಸುಲ್ತಾನ್ಪುರ ಕ್ಷೇತ್ರದಲ್ಲಿ ಟ್ರೆಂಡ್ ಯಾವ ರೀತಿಯಾಗಿದೆ ನೋಡೋಣ ಯೋಗಿ ತವರೂರಿನ ಸುಲ್ತಾನ್ಪುರದಲ್ಲಿ ಸುಲ್ತಾನ್ ಆಗೋದ್ ಯಾರು ಅನ್ನುವಂತಹ ಪ್ರಶ್ನೆ ಮನೇಕಾ ಗಾಂಧಿ ರಾಮ್ಹುವಾಲ್ ನಿಷಾದ್ ಮಧ್ಯೆ ಕದನ ಏರ್ಪಟ್ಟಿದೆ ಹಾಗಾದ್ರೆ ಇಲ್ಲಿ ಈ ಸಲದ ಸುಲ್ತಾನ ಯಾರಾಗ್ತಾರೆ ನ್ಯೂಸ್ ಏಟಿನ್ ಕನ್ನಡದಲ್ಲಿ ಸುಲ್ತಾನ್ಪುರದ ಕಂಪ್ಲೀಟ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈಗಾಗಲೇ ಪ್ರಮುಖವಾಗಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿರುವಂತಹ ಸುಲ್ತಾನ್ಪುರದಲ್ಲಿ ಕಳೆದ ಬಾರಿ ಮನೇಕಾ ಗಾಂಧಿಯವರು ಇಲ್ಲಿ ಗೆಲುವನ್ನ ಸಾಧಿಸಿದ್ರು ಆ ನಂತರ ಈ ಸಲ ಮತ್ತೆ ಅವರನ್ನೇ ಕಣಕ್ಕಿಳಿಸಲಾಗಿದೆ ಆದ್ರೆ ಈ ಸಲ ದೊಡ್ಡ ಚಾಲೆಂಜ್ ಕೂಡ ಇದೆ ಹಾಗಾದ್ರೆ ಈ ಸಲ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗತ್ತಾ ಪ್ರಮುಖವಾಗಿ ರಾಮ್ ಭುವಾಲ್ ನಿಷಾದ್ ಅವರು ಕೂಡ ಈ ಸಲ ದೊಡ್ಡ ಚಾಲೆಂಜ್ ಆಗಿರುವಂತದ್ದು ಹಾಗಾದ್ರೆ ಯಾವ ರೀತಿಯಾದಂತಹ ಲೆಕ್ಕಾಚಾರಗಳು ನಡೀತಾ ಇದೆ ಇಲ್ಲಿನ ಸಮೀಕರಣವನ್ನು ನಾವು ಗಮನಿಸಿದ್ರೆ ಎಲ್ಲಾ ಪಕ್ಷಗಳು ಆಲ್ಮೋಸ್ಟ್ ಗೆದ್ದ ಕಾಂಗ್ರೆಸ್ ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಬಿಜೆಪಿ ಈಗ ಎರಡನೇ ಬಾರಿಗೆ ಮನೇಕಾ ಗಾಂಧಿ ಅವರನ್ನ ಕಣಕ್ಕಿಳಿಸಿರೋದ್ರಿಂದ ಸಮೀಕರಣ ಯಾವ ರೀತಿಯಾಗಿದೆ ತಾಯಿ ಮಗ ಲೆಕ್ಕ ಹಾಕಿದ್ರೆ ಒಟ್ಟು ಮೂರನೇ ಬಾರಿ ಇದು ಅಂತ ಹೇಳ್ಬೋದು ಯಾಕಂದ್ರೆ ಹದಿನಾಲ್ಕರಲ್ಲಿ ವರುಣ್ ಗಾಂಧಿ ಇಲ್ಲಿಂದ ಗೆದ್ದಿದ್ರು ಹತ್ತೊಂಬತ್ತರಲ್ಲಿ ಮನೇಕಾ ಗಾಂಧಿ ಮತ್ತು ಈ ಬಾರಿ ಮತ್ತೆ ಅವ್ರನ್ನಿದ್ದಾರೆ ವರುಣ್ ಗಾಂಧಿ ಇಲ್ಲಿಯ ಮಾಜಿ ಸಂಸದ ಒಂದು ದಿವಸ ಕೂಡ ಅಮ್ಮನ ಪರ್ವ ಕ್ಯಾಂಪೇನ್ ಬಂದಿಲ್ಲ ನಾಳೆ ಲಾಸ್ಟ್ ಡೇ ಇದೆ ಇವತ್ತು ಮನೇಕಾ ಗಾಂಧಿ ಅವರೊಂದು ಸ್ಟೇಟ್ಮೆಂಟ್ ಮಾಡಿದರೆ ನನ್ನ ಮಗ ನನ್ನ ಪರ್ವ ಕ್ಯಾಂಪೇನ್ಗೆ ಬರ್ತಾನೆ ಅಂತೇಳಿ ಹೇಳಿದ್ದಾರೆ ಅಂದರೆ ಯಾವ ಕಾರಣಕ್ಕೆ ವರುಣ್ ಗಾಂಧಿ ಅವರಿಗೆ ಟಿಕೆಟ್ ಕೈ ತಪ್ಪಿಸಲಾಗಿದೆ ಅನ್ನೋಂಥದ್ದು ಒಂದು ಭಾಗ ಆದರೆ ಮತ್ತೊಂದು ಕಡೆಯಲ್ಲಿ ತನ್ನ ಮಗನಿಗೆ ಬಿಜೆಪಿಗೆ ಉಜ್ವಲ ಭವಿಷ್ಯ ಇದೆ ಅಂತ ಕೂಡ ಮನೇಕಾ ಗಾಂಧಿಯವರು ಆಶಾವಾದವನ್ನು ವ್ಯಕ್ತಪಡಿಸ್ತಾರೆ ಎಲ್ಲಕ್ಕೆ ಮುಖ್ಯ ಇನ್ನೊಂದು ಅಂಶವನ್ನು ಗಮನಿಸಬೇಕು ನಾವಿಲ್ಲಿ ಅದೇನೆಂದರೆ ಸುಲ್ತಾನ್ಪುರದಲ್ಲಿ ಬಿ ಜೆ ಪಿಯ ಯಾವುದೇ ರಾಷ್ಟ್ರೀಯ ನಾಯಕರುಗಳು ಭಾಗಿಯಾಗಿಲ್ಲ ಇವತ್ತು ಮೊದಲ ಬಾರಿಗೆ ಇವತ್ತು ಮಾತ್ರನೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಸುಲ್ತಾನ್ಪುರದಲ್ಲಿ ಒಂದು ಪ್ರಚಾರ ಸಭೆಯನ್ನು ನಡೆಸ್ತಾ ಇದ್ದಾರೆ ಅದನ್ನು ಹೊರತುಪಡಿಸಿದರೆ ಉಳಿದ ಯಾವುದೇ ನಾಯಕರು ಬಂದಿಲ್ಲ ಅಲ್ಲಿ ಯಾವ ಕಾರಣಕ್ಕಾಗಿ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ ಅದಕ್ಕೆ ಮುಖ್ಯವಾದ ಒಂದು ಒಂದು ಅಂಶ ಏನಂತ ಹೇಳಿದರೆ ವೋಟ್ ಪೋಲರೈಸೇಷನ್ನ ವಿಚಾರವೂ ಕೂಡ ಇಲ್ಲಿ ಚರ್ಚೆಯಲ್ಲಿ ನಡೀತಾ ಇರುವಂಥದ್ದು ಅಲ್ಲಿ ಸುಮಾರು ಇಪ್ಪತ್ತು ಪರ್ಸೆಂಟ್ನಷ್ಟು ಮುಸ್ಲಿಮ್ ಮತ ಮತ ಇದ್ದರೆ ಇಪ್ಪತ್ತು ಇಪ್ಪತ್ತೊಂದು ಪರ್ಸೆಂಟ್ನಷ್ಟು ದಲಿತ ಮತ ಇದೆ ಜೊತೆಗೆ ಮೇಲ್ವರ್ಗದ ಮತಗಳು ಕೂಡ ಅಷ್ಟೇ ಪ್ರಮಾಣದಲ್ಲಿ ಇರುವಂಥದ್ದು ನಮಗೆ ಇರುವಂತಹ ಕ್ಷೇತ್ರ ಇದು ಇಲ್ಲಿ ಕೇವಲ ಎಸ್ ಪಿ ಅಭ್ಯರ್ಥಿ ಮಾತ್ರ ಅಲ್ಲ ನಾವಿಲ್ಲಿ ನೋಡಬೇಕಾಗಿರುವಂಥದ್ದು ಬಿ ಎಸ್ ಪಿ ಅಭ್ಯರ್ಥಿ ಆಗಿರುವಂತಹ ಬಿ ಎಸ್ ಪಿ ಅಭ್ಯರ್ಥಿ ಇರುವಂಥದ್ದು ಉದಯರಾಜ್ ವರ್ಮ ಉದಯರಾಜ್ ವರ್ಮ ಕುರ್ಮಿ ಸಮುದಾಯಕ್ಕೆ ಸೇರಿದಂಥವ್ರು ಬ್ಯಾಕ್ವರ್ಡ್ ಕುರ್ಮಿ ಸಮುದಾಯಕ್ಕೆ ಸೇರಿದಂಥವ್ರು ಹಾಗೆ ನಿಷಾದ್ ಇವರು ಕೂಡ ಎಸ್ ಪಿ ಅಭ್ಯರ್ಥಿ ಆಗಿದ್ದಾರೆ ಅವರು ಕೂಡ ಏನು ಹಿಂದುಳಿದ ವರ್ಗಕ್ಕೆ ಸೇರಿದಂಥವ್ರು ಇಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ಅಂಶ ಏನಂತ ಹೇಳಿದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೇವಲ ಹದಿನೈದು ಸಾವಿರ ಮತಗಳ ಅಂತರದಿಂದ ಮನೇಕಾ ಗಾಂಧಿಯವರು ಗೆದ್ದಿದ್ದರು ಅವತ್ತು ಅವರ ಎದುರುಗಡೆ ಸೋತಿದ್ದಂತಹ ಬಿ ಎಸ್ ಪಿ ಅಭ್ಯರ್ಥಿ ಈಗ ಮತ್ತೆ ಎಸ್ ಪಿಗೆ ಜಾಯ್ನ್ ಆಗಿದರೆ ನಿನ್ನೆ ಮೊನ್ನೆ ಅಷ್ಟನ್ನೇ ಎಸ್ ಪಿಗೆ ಜಾಯ್ನ್ ಆಗಿದ್ದಾರೆ ಅದು ಒಂದು ರೀತಿಯಂತ ಶಕ್ತಿ ಕೊಟ್ಟಿದೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಅವ್ರಿಗೆ ಹೇಳ್ಕೊಳ್ಳುವಂಥದ್ದು ಹದಿನಾಲ್ಕರಲ್ಲಿ ಎಸ್ ಪಿ ಮತ್ತು ಬಿ ಎಸ್ ಪಿ ಎರಡೂ ಪಕ್ಷಗಳು ಕೂಡ ಸುಮಾರು ಎರಡು ಎರಡು ಕಾಲು ಲಕ್ಷದಷ್ಟು ಓಟನ್ನು ಪಡ್ಕೊಂಡಿದ್ವು ಕಳೆದ ಬಾರಿ ಎಸ್ ಪಿ ಬಿ ಎಸ್ ಪಿ ಜೊತೆಯಾಗಿದ್ದು ಕಾಂಗ್ರೆಸ್ ಸಪ್ರೇಟ್ ಆಗಿತ್ತು ಆ ಕಾರಣಕ್ಕಾಗಿ ಅವರು ಕೇವಲ ಹದಿನೈದು ಸಾವಿರ ಅಂತರದಿಂದ ಸೋತಿದ್ರು ನಲವತ್ತೊಂದು ಸಾವಿರ ಓಟು ಅವತ್ತು ಕಾಂಗ್ರೆಸ್ಸಿಗೆ ಸಿಕ್ಕಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಕಾಂಗ್ರೆಸ್ ಅಲ್ಲಿ ಗೆದ್ದಿದೆ ಆದರೆ ಇಂಡಿವಿಜುವಲಿ ಎಸ್ ಪಿ ಮತ್ತು ಬಿ ಎಸ್ ಪಿ ಎರಡೂ ಪಕ್ಷಗಳಿಗೂ ಕೂಡ ಸುಮಾರು ಎರಡು ಲಕ್ಷದಷ್ಟು ಮತಗಳಿದ್ದಾವೆ ಈಗ ಬಿ ಎಸ್ ಪಿ ಸಪ್ರೇಟ್ ಕ್ಯಾಂಡಿಡೇಟ್ ಆಗಿರೋದಾಗ ಮತ್ತು ಅದರಲ್ಲೂ ಕೂಡ ಹಿಂದುಳಿದ ವರ್ಗದ ಕ್ಯಾಂಡಿಡೇಟ್ ಆಗಿರೋದ್ರಿಂದಾಗಿ ಎಸ್ ಪಿ ಎಷ್ಟರ ಮಟ್ಟಿಗೆ ಪ್ರಬಲ ಸ್ಪರ್ಧೆಯನ್ನು ಒಡ್ಡುತ್ತೆ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ ಯಾಕಂದರೆ ವೋಟ್ ಡಿವೈಡ್ ಆಗುವಂಥ ಚಾನ್ಸಸ್ ದಟ್ಟವಾಗಿ ಗೋಚರಿಸ್ತಾ ಇರುವಂಥ ಮತಕ್ಷೇತ್ರವಾಗಿ ಕ್ಷೇತ್ರವಾಗಿ ಸುಲ್ತಾನ್ಪುರ ಕಾಣ್ತಾ ಇದೆ ಎಂಟು ಬಾರಿ ಗೆದ್ದಿದ ಎಂಟು ಬಾರಿ ಇದು ಒಂಬತ್ತನೇ ಚುನಾವಣೆಯನ್ನು ಮನೇಕಾ ಗಾಂಧಿಯವರು ಎದುರಿಸ್ತಾ ಇರುವಂಥದ್ದು ಸಹಜವಾಗಿಯೇ ಅವ್ರಿಗೆ ಎಲೆಕ್ಷನನ್ನು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿದೆ ಅವರು ಈಗಾಗಲೇ ಆ ಇಡೀ ಕ್ಷೇತ್ರದಲ್ಲಿ ಏಕಾಂಗಿಯಾಗಿ ಪ್ರಚಾರ ಮಾಡಿದ್ದಾರೆ ಏಕಾಂಗಿ ಪ್ರಚಾರ ಮಾಡ್ತಾನೆ ಜನರ ಹತ್ತಿರಕ್ಕೆ ತನ್ನ ಅಭಿವೃದ್ಧಿ ಕೆಲಸಗಳೇ ನನಗೆ ಇಲ್ಲಿ ಮತ ತಂದು ಕೊಡುತ್ತೆ ಅನ್ನುವಂಥ ವಿಶ್ವಾಸವನ್ನು ಮನೇಕಾ ಗಾಂಧಿ ಅವ್ರಿಗೆ ಹೊಂದಿದ್ದಾರೆ ವಿಶೇಷ ಅನಿಸಿರುವಂಥದ್ದು ವರುಣ್ ಗಾಂಧಿಯ ಆ್ಯಬ್ಸೆನ್ಸ್ ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಎದ್ದು ಕಾಣ್ತಾ ಇರೋದು ಅಮ್ಮನ ಪರವಾಗಿಯೂ ಕೂಡ ಮಗ ಬಂದಿರ ಅಂತ ಹೇಳಿದರೆ ಯಾವ ರೀತಿಯಾದಂಥ ರಾಜಕಾರಣ ಇದು ಅನ್ನೋ ಪ್ರಶ್ನೆ ಇದೆ ವರುಣ್ ಗಾಂಧಿ ಇತ್ತೀಚಿನ ವರ್ಷಗಳಲ್ಲಿ ಬಿ ಜೆ ಪಿಯನ್ನು ಕಟುವಾಗಿ ಟೀಕೆ ಮಾಡ್ತಾಯಿದ್ರು ಈ ಕಾರಣಕ್ಕಾಗಿಯೇ ಅವರಿಗೆ ಟಿಕೆಟನ್ನು ನಿರಾಕರಿಸಲಾಗಿದೆ ಆದರೆ ತಾಯಿಯನ್ನು ಗೆಲ್ಲಿಸಬೇಕಾಗಿರುವಂತಹ ವಿಚಾರಕ್ಕಾದರೂ ಮಗ ಬರಬಹುದಾಗಿತ್ತು ಇವತ್ತು ಇವತ್ತಷ್ಟೇ ಅವ್ರು ಒಂದು ಪ್ರತಿಕ್ರಿಯೆ ಮಾತ್ರ ಕೊಟ್ಟಿರೋದು ಇಲ್ಲ ಅವರು ಬರೋದಿದ್ರೆ ಇವತ್ತು ಬರ್ತಾರೆ ಅನ್ನುವಂತ ರೀತಿಯ ಮತ್ತೆ ಬಿಜೆಪಿ ಅವ್ರಿಗೆ ಉಜ್ವಲ ಭವಿಷ್ಯ ಇದೆ ಅನ್ನುವಂತ ಮಾತ್ರ ಹೇಳಿದ್ದಾರೆ ಬಿಟ್ಟರೆ ಬೇರೆ ಹೇಳ್ತಾ ಇಲ್ಲ ಅವರು ಕೂಡ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು ಆದರೆ ಫೈಟ್ ಅಂತೂ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಎಸ್ ಪಿ ಮತ್ತು ಕಾಂಗ್ರೆಸ್ ಅಲಯನ್ಸ್ ಇರೋದ್ರಿಂದಾಗಿ ಮತ್ತು ಎಸ್ ಪಿನೇ ನೇರವಾಗಿ ಸ್ಪರ್ಧಿಸಿರುವುದರಿಂದಾಗಿ ಓಲ್ಡ್ ಟಫ್ ಫೈಟ್ ಅಂತೂ ಇಲ್ಲಿ ನಿರೀಕ್ಷೆ ಮಾಡಬಹುದು ಈ ಬಾರಿ ಇಲ್ಲಿ ಈಗ ನಾಲ್ಕು ಎಮ್ ಎಲ್ ಎಂತದ್ದು ಬಿಜೆಪಿ ಅವರು ಒಬ್ಬರು ಮಾತ್ರ ಎಸ್ ಪಿ ಕಡೆಯಿಂದ ಇದು ಕೂಡ ಸಾಧ್ಯತೆಗಳು ಆಮೇಲೆ ಯೋಗಿ ಅವರ ಏನು ಅಭಿವೃದ್ಧಿ ಕೆಲಸಗಳು ಇದನ್ನೇ ಇಟ್ಟುಕೊಂಡು ಕೂಡ ಪ್ರಚಾರವನ್ನ ಮಾಡಲಾಗ್ತದೆ ಪ್ಲಸ್ ಆಗುವ ಚಾನ್ಸಸ್ ಇದೆಯಾ ಇಲ್ಲಿ ಪ್ರಮುಖವಾಗಿ ನಾವು ಸುಲ್ತಾನ್ಪುರ ಕ್ಷೇತ್ರವನ್ನ ಗಮನಿಸೋದಾದ್ರೆ ನವಿತಾ ಇಲ್ಲಿ ಮನೇಕಾ ಗಾಂಧಿ ಅವರೇ ಅಲ್ಲಿರ್ತಕ್ಕಂಥ ಏಕೈಕ ಯು ಎಸ್ ಪಿಗ ಬಿಜೆಪಿಗೆ ಅಂತ ಹೇಳ್ಬೋದು ಯಾಕಂದರೆ ಒಂದು ಕಡೆಯಿಂದ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಸುಧಾರಿಸ್ತಾ ಇರುವಂಥ ವಿಚಾರ ಇರ್ಬೋದು ಅದು ಇಡೀ ಉತ್ತರ ಪ್ರದೇಶದಲ್ಲಿ ಆಗಿರುವಂಥದ್ದು ಅದರ ಲಾಭ ಖಂಡಿತವಾಗಿ ಕೂಡ ಮನೇಕಾ ಗಾಂಧಿಯವ್ರಿಗೆ ಸಿಗುತ್ತೆ ಆದರೆ ಜಾತಿಯ ವಿಚಾರದಲ್ಲಿ ಬಂದಾಗ ಅತ್ಯಂತ ತಿಳುವಾಗಿರ್ತಕ್ಕಂಥ ಮತ್ತು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಜಾತಿಯ ಬಿರುಕುಗಳು ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಧರ್ಮಾಧಾರಿತವಾದಂಥ ರಾಜಕಾರಣವನ್ನು ಎಷ್ಟೇ ಮಾಡ್ತಾ ಇದ್ರು ಕೂಡ ಈಗ ನಿಷಾದ್ ಸಮುದಾಯ ಇರ್ಬೋದು ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಹಿಂದುಳಿದಂಥ ಸಮುದಾಯದವ್ರು ಇರ್ಬೋದು ಒಂದು ಕಡೆಯಿಂದ ಮುಸ್ಲಿಮ್ ಪಾಪ್ಯುಲೇಷನ್ ಸುಮಾರು ಎರಡು ಕಡೆ ಎಪ್ಪತ್ತರಷ್ಟು ಅಲ್ಲಿ ಇಪ್ಪತ್ತರಷ್ಟು ಇರುವಂಥದ್ದು ಒಂದು ಸ್ಥಳ ಆ ಒಂದು ಸ್ಥಳದಲ್ಲಿ ಇದೆಯಲ್ಲ ಪ ಅಂದರೆ ಧರ್ಮಾತೀತವಾಗಿ ಆ ಲೈನನ್ನು ಕ್ರಾಸ್ ಮಾಡಿ ಮತವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇರತಕ್ಕಂಥದ್ದು ಮನೇಕಾ ಗಾಂಧಿಯವರಿಗೆ ಮಾತ್ರ ಅಲ್ಲಿ ಯಾಕಂದರೆ ಇವತ್ತಿನ ಸಂದರ್ಭದಲ್ಲಿ ಏನಾದರೂ ನಾವು ನೋಡ್ತಿದ್ದೀವಿ ಇವತ್ತು ಆದಿಯಾಗಿ ಯಾವ ರೀತಿಯಾದಂಥ ಭಾಷಣವನ್ನು ಮಾಡ್ತಾ ಇದ್ದಾರೆ ಹೇಗೆ ಅಲ್ಲಿ ಒಂದು ಧರ್ಮದ ಬಿರುಕುಗಳು ಕಾಣಿಸ್ತಾ ಇದ್ದಾವೆ ಅಂತೇಳಿ ಒಂದು ವೇಳೆ ಆ ರೀತಿಯಾಗಿರ್ತಕ್ಕಂಥ ಬಿರುಕುಗಳು ಅಲ್ಲಿ ಏನಾದರೂ ದೊಡ್ಡ ಮಟ್ಟದಲ್ಲಿ ಕಂಡು ಬಂದರೆ ಖಂಡಿತವಾಗಿ ಬಿಜೆಪಿಗೆ ದೊಡ್ಡ ಚಾಲೆಂಜ್ ಆಗುತ್ತೆ ಅದು ಆ ಚಾಲೆಂಜ್ ಅನ್ನು ಎದುರಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಮತಗಳನ್ನು ಪಡೆದುಕೊಳ್ಳಬೇಕಾಗುತ್ತೆ ಆ ಮತಗಳನ್ನು ಪಡೆದುಕೊಳ್ಳೋದಕ್ಕೆ ಒಂದು ಭಾವನಾತ್ಮಕವಾದಂತಹ ನಂಟು ಕೂಡ ಮುಖ್ಯವಾಗುತ್ತೆ ಅಂತ ಒಂದು ನಂಟನ್ನು ಅಲ್ಲಿ ಮನೇಕಾ ಗಾಂಧಿ ಅವರು ಹೊಂದಿರುವಂತದ್ದು ಹೀಗಾಗಿ ಇನ್ನು ಸಹಜವಾಗಿ ವರುಣ್ ಗಾಂಧಿಗೂ ಕೂಡ ಬಂದಿದ್ರೆ ದೊಡ್ಡ ಆಡೆಡ್ ಅಡ್ವಾಂಟೇಜ್ ಆಗ್ತಾ ಇತ್ತು ಹೊರತು ಅದರಿಂದ ನೆಗೆಟಿವ್ ಆಗ್ತಿರ್ಲಿಲ್ಲ ಆದ್ರೆ ಈಗ ಅವರು ತಮ್ಮ ಒಂದು ರಾಜಕೀಯ ಭವಿಷ್ಯವನ್ನು ಕೂಡ ನೋಡ್ತಾ ಇದ್ದಾರೆ ಅಲ್ಲೇ ಇರೋದಾ ಈಗಲೇ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಕೇಳ್ತಾ ಇದ್ದೀವಿ ಅವರು ಸಮಾಜವಾದಿ ಪಕ್ಷಕ್ಕೆ ಹೋಗಬಹುದು ಅಖಿಲೇಶ್ ಯಾದವ್ ಅವರಿಗೆ ಟಿಕೆಟ್ನ ಆಫರ್ ಕೂಡ ಮಾಡಿದ್ರು ಆದರೆ ಅದನ್ನು ಒಪ್ಪಿಕೊಳ್ಳಿಲ್ಲ ಇನ್ನು ಬಿಜೆಪಿಯಲ್ಲಿ ಇದ್ರೂ ಸಹಿತವಾಗಿ ಮನೇಕಾ ಗಾಂಧಿ ಅವರಿಗೆ ಇರ್ತಕ್ಕಂಥ ಚಾಲೆಂಜಸ್ಗಳಲ್ಲಿ ಮುಖ್ಯವಾಗಿ ಅವರು ಬಂದಿದ್ರೆ ಸಹಜವಾಗಿ ಒಂದು ಸಹಕಾರ ಆಗ್ತಾ ಇತ್ತು ಆದ್ರೆ ಅದನ್ನು ಹೊರತುಪಡಿಸಿ ನೋಡೋದಾದ್ರೆ ಒಂದು ಮುಸ್ಲಿಂ ಓಟಗಳು ಕೂಡ ಬೇಕಾಗ್ತವೆ ಅದರಲ್ಲೂ ಮುಸ್ಲಿಂ ಮಹಿಳೆಯರು ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಮತಗಳನ್ನು ಹಾಕುವಂತ ಅಂತೇಳಿ ಸಾಕಷ್ಟು ಕಡೆ ನಾವು ನೋಡ್ತಾ ಇದ್ವಿ ಇತ್ತೀಚೆಗೆ ಪೋಸ್ಟರ್ಸ್ಗಳಲ್ಲಿ ಅಥವಾ ಇತ್ತೀಚೆಗೆ ಸಮೀಕ್ಷೆಗಳಲ್ಲಿ ಕೇಳಬಹುದು ಆದ್ರೆ ಇಲ್ಲಿ ಒಬ್ಬ ಮಹಿಳಾ ನಾಯಕಿ ಕೂಡ ಇದ್ದಾರೆ ಅದು ಗಾಂಧಿ ಕುಟುಂಬಕ್ಕೆ ಸೇರಿದಂತವರು ಇದ್ದಾರೆ ನಾವು ರಾಯಬರೆಯಲ್ಲಿ ಮತ್ತೆ ಅಮೇತಿ ಬಗ್ಗೆ ಎಷ್ಟು ಚರ್ಚೆಯನ್ನು ಮಾಡ್ತೀವಲ್ಲ ಅದೇ ರೀತಿ ಒಂದು ವಿಚಾರವನ್ನು ನೋಡಿದಾಗಲೂ ಕೂಡ ಇವರು ಕೂಡ ಗಾಂಧಿ ಕುಟುಂಬಕ್ಕೆ ಸೇರಿದಂತವರು ಆದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರಭಾವವನ್ನು ಬೀರಿಲ್ಲ ಇಡೀ ಉತ್ತರ ಪ್ರದೇಶದಾದ್ರೂ ಕೂಡ ಸುಲ್ತಾನ್ಪುರದ ಮಟ್ಟಿಗೆ ಗಮನಿಸಿದಾಗಲೂ ಕೂಡ ಅವರ ಛಾಪನ್ನು ಮೂಡಿಸಿದ್ದಾರೆ ಇನ್ನ ನೀವು ಹೇಳಿದಾಗ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನವಿತಾ ಏನಿದೆ ಅಂದ್ರೆ ಸುಲ್ತಾನ್ಪುರ ಈಗ ಅಮೇಥಿ ವಿಚಾರಕ್ಕೆ ಬಂದ್ರು ಕೂಡ ಸುಲ್ತಾನ್ಪುರ ಇವತ್ತು ಹಿಂದುಳಿದಂಥ ಒಂದು ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಬರುವಂಥದ್ದು ದೊಡ್ಡ ಮಟ್ಟದಲ್ಲಿ ಅವಕಾಶಗಳು ಆದರೆ ಅವಕಾಶವನ್ನು ಅವಕಾಶವನ್ನ ಬಳಕೆ ಮಾಡಿಕೊಂಡ್ರೆ ಈ ವಿ ಐ ಪಿ ಕಾನ್ಸ್ಟಿಟ್ಯುನ್ಸಿಗಳು ಬಂದಾಗ ಕೆಲವರು ನಿರ್ಧಾರ ಮಾಡಿ ಅಭಿವೃದ್ಧಿಯನ್ನು ಮಾಡ್ತಾರೆ ಈಗ ಉದಾಹರಣೆಗೆ ನಾವು ನೋಡೋದಾದ್ರೆ ಗೋರಖ್ಪುರ ಇರಬಹುದು ಅಥವಾ ನಾವೀಗ ಗಮನಿಸಿದಾಗೆ ಕಾಶಿಯನ್ನು ಗಮನಿಸಬಹುದು ಅಥವಾ ನಾವಿಲ್ಲಿ ಶರದ್ ಪವಾರ್ ಅವರ ಒಂದು ಸ್ಥಳವನ್ನು ಫಿಲಿಬಿತ್ ಗಮನಿಸ್ಕೋಬೋದಿತ್ತು ಅಂದರೆ ಅಂದ್ರೆ ಬೇರೆ ಬೇರೆ ಸ್ಥಳಗಳನ್ನು ನಾವು ಗಮನಿಸ್ತಾ ಹೋದಾಗಲೂ ಕೂಡ ಅವರು ಹೇಗೆ ಅಭಿವೃದ್ಧಿಯನ್ನು ಮಾಡ್ಕೊಂಡಿದ್ದಾರೆ ಅಂತ ಆದ್ರೆ ಇದು ಗಾಂಧಿ ಕುಟುಂಬದವರ ಅನ್ನೋ ಕಾರಣಕ್ಕೂ ಅಥವಾ ಒಂದು ಹೈ ಪ್ರೊಫೈಲ್ ಕ್ಯಾಂಡಿಡೇಟ್ ಅನ್ನೋ ಕಾರಣಕ್ಕೂ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಮಾಡಬಹುದಾಗಿತ್ತು ಅಂತ ಒಂದು ನಿರೀಕ್ಷೆ ಜನರಿಗೆ ನಿರ್ತಾರೆ ನಿರೀಕ್ಷಣೆ ತಲುಪೋದಕ್ಕೆ ಅಲ್ಲಿ ಮನೇಕಾ ಗಾಂಧಿ ಅವ್ರಿಗೂ ಕೂಡ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೆ ಸಮಾಜವಾದಿ ಪಕ್ಷ ಅತ್ಯಂತ ಗಟ್ಟಿಯಾಗಿ ಚುನಾವಣೆ ನಿಂತಿದೆ ಬಿಎಸ್ ಪಿ ಕೂಡ ಫೈಟ್ ಹೀಗಾಗಿ ಕಳೆದ ಬಾರಿ ಕೇವಲ ಹದಿನಾಲ್ಕು ಸಾವಿರ ಮತಗಳಿಂದ ಗೆದ್ದಿರುವಂಥ ಮನೇಕಾ ಗಾಂಧಿಗೆ ಈ ಬಾರಿ ಮತ್ತಷ್ಟು ಚಾಲೆಂಜ್ಗಳು ಹೆಚ್ಚಾಗ್ತಿರೋದೆ ಕಂಡು ಬರ್ತಾ ಇದೆ ಒಂದು ಕಡೆ ಇಲ್ಲಿ ನೋಡಿದ್ರೆ ಬಟ್ ಮೈತ್ರಿ ಪಕ್ಷಕ್ಕೆ ಸವಾಲ ಜೊತೆಗೆ ಪ್ಲಸ್ ಪಾಯಿಂಟ್ ಆಗುವಂಥ ಪ್ರಮುಖ ಅಂಶಗಳು ಅಂದರೆ ಅಂದರೆ ಇಲ್ಲಿ ಒಂದು ಸಾಧ್ಯತೆ ಇದ್ದೇ ಇರುತ್ತೆ ಮೈನಾರಿಟಿ ಮತ್ತು ದಲಿತ ವೋಟರ್ಸ್ ಒಂದು ವೇಳೆ ಇವರು ಗೆಲ್ಲೋ ಕ್ಯಾಂಡಿಡೇಟ್ ಇವರು ಸೋಲೋ ಅಭ್ಯರ್ಥಿ ಅಂತೇಳಿ ಇಬ್ಬರು ಅಭ್ಯರ್ಥಿಗಳಲ್ಲಿ ನಿರ್ಧಾರ ಕೈಗೊಂಡ್ರೆ ಅಂದರೆ ಎಸ್ ಪಿ ಮತ್ತು ಬಿ ಎಸ್ ಪಿ ಅಭ್ಯರ್ಥಿಗಳಲ್ಲಿ ನೋಡಿ ಇವ್ರಿಗೆ ವೋಟ್ ಹಾಕಿದರೆ ವೇಸ್ಟ್ ಆಗುತ್ತೆ ಇವ್ರಿಗೆ ಓಟ್ ಹಾಕಿದರೆ ನಾವು ಮನೇಕಾ ಗಾಂಧಿಯವ್ರನ್ನ ಸೋಲಿಸಬಹುದು ಅನ್ನುವಂತಹ ಯಾಕಂದರೆ ನಮ್ಮಲ್ಲಿ ಮತದಾರರು ಬಹಳ ಪ್ರಜ್ಞಾವಂತರು ಇರ್ತಾರೆ ನಮ್ಮ ಭಾರತದ ಉದ್ದಗಲಕ್ಕೂ ಕೂಡ ಈ ರೀತಿಯಾದಂಥ ಒಂದು ಲೆಕ್ಕಾಚಾರ ನಡೆಯುತ್ತೆ ಅಂಥದ್ದೇನಾದರೂ ನಡೆದರೆ ಯಾಕಂದರೆ ಇಲ್ಲಿ ಎರಡು ಬಾರಿ ಗೆದ್ದಾಗಲೂ ಕೂಡ ಒಂದು ಪಕ್ಷ ಕೇವಲ ನಲವತ್ತೊಂದು ಸಾವಿರದಷ್ಟು ಓಟ್ ಗೆದ್ದು ಪಡೆದಿತ್ತು ಯಾವುದು ಬಿ ಜೆ ಪಿ ಎರಡು ಬಾರಿ ಗೆದ್ದಾಗಲೂ ಕೂಡ ಒಂದು ಬಾರಿ ಕಾಂಗ್ರೆಸ್ ಕೇವಲ ನಲವತ್ತೊಂದು ಸಾವಿರ ಓಟ್ ಪಡೆದಿತ್ತು ಕಳೆದ ಬಾರಿ ಕೂಡ ಕಾಂಗ್ರೆಸ್ ಕೇವಲ ನಲವತ್ತೊಂದು ಸಾವಿರ ಊಟನ್ನು ಪಡೆದಿತ್ತು ಈ ಯಾಕೆ ಈ ಈ ಕಡಿಮೆ ಮತಗಳು ಬರುತ್ತೆ ಅಂತೇಳಿದರೆ ಅಲ್ಲಿ ಈ ಅಭ್ಯರ್ಥಿ ಸೋತೆ ಸೋಲ್ತಾರೆ ಅನ್ನುವಂಥದ್ದು ನಿರ್ಧಾರ ಆದಾಗ ಹಿಂದೆ ಬಿ ಜೆ ಪಿ ಗೆದ್ದಾಗಲೂ ಕೂಡ ಆ ಕಾನ್ಫಿಡೆನ್ಸಲ್ಲಿ ಕಾಂಗ್ರೆಸ್ ಗೆದ್ದಾಗ ಎರಡು ಸಾವಿರದ ಒಂಬತ್ತರಲ್ಲಿ ಕಾಂಗ್ರೆಸ್ ಗೆದ್ದಾಗಲೂ ಕೂಡ ಆ ಕಾನ್ಫಿನ್ಸಿಯಲ್ಲಿ ಬಿ ಜೆ ಪಿ ಕೇವಲ ನಲ್ವತ್ನಾಲ್ಕು ಸಾವಿರ ಊಟ ಪಡೆದಿತ್ತು ಅಂತೇಳಿ ಅಂದರೆ ಯಾರ ಪರವಾಗಿ ಓಟ್ ಹಾಕಬೇಕು ಅಂತೇಳಿ ಜನ ಒಮ್ಮೆ ನಿರ್ಧಾರ ಮಾಡಿದಾಗ ಒಂದು ಸೈಡ್ಗೆ ಓಟ್ ಹಾಕುವಂಥ ಚಾನ್ಸಸ್ ಇರುತ್ತೆ ಆವಾಗ ಇಲ್ಲಿ ಮೂರನೇ ಸ್ಥಾನಕ್ಕೆ ಕುಸಿಯುವಂತಹ ಅಭ್ಯರ್ಥಿ ಇರ್ತಾರೆ ಅವರು ತುಂಬ ಹಿಂದೆ ಉಳಿಬೋದು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಮಾತ್ರ ಎರಡು ಲಕ್ಷ ಎರಡು ಲಕ್ಷದಷ್ಟು ಓಟು ಇಬ್ಬರಿಗೆ ಬಂದಿತ್ತು ಹಾಗಾಗಿ ವರುಣ್ ಗಾಂಧಿಗೆ ದೊಡ್ಡ ಅಂತರದ ಗೆಲುವು ಸಿಕ್ತು ಯಾಕಂದರೆ ಮತ ಕರೆಕ್ಟಾಗಿ ಫಿಫ್ಟಿ ಫಿಫ್ಟಿಯಾಗಿ ಸ್ಪ್ಲಿಟ್ಟಾಗಿತ್ತು ವಿರೋಧಿ ಮತಗಳು ಆ ಅರ್ಧ ಅರ್ಧ ಸ್ಪ್ಲಿಟ್ಟಾಗಿದ್ವು ಈ ಬಾರಿ ಆ ಸ್ಪ್ಲಿಟ್ ಆಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇದೆ ಯಾಕೆಂದರೆ ಎಸ್ ಪಿ ನಾಯಕರಾಗಿರುವಂಥ ಅಖಿಲೇಶ್ ಯಾದವ್ ಅವರ ಕ್ಯಾಂಪೇನನ್ನು ನೀವು ಉತ್ತರ ಪ್ರದೇಶದಲ್ಲಿ ಗಮನಿಸಿದೆ ಭಾಳ ವ್ಯವಸ್ಥಿತವಾಗಿ ಮತ್ತು ವ್ಯಾಪಕವಾಗಿ ಕ್ಯಾಂಪೇನನ್ನು ನೀವು ಮಾಡಿದರೆ ಮತ್ತು ಕೆಲವೊಂದು ಬಹಳ ಮುಖ್ಯವಾಗಿ ಪೋಲ್ ಪ್ರಾಮಿಸ್ಗಳಲ್ಲಿ ನಾವು ಅಲ್ಲಿ ಇರುವಂಥದ್ದು ಅಗ್ನಿವೀರ್ ಯೋಜನೆಯನ್ನು ರದ್ದು ಮಾಡ್ತೀವಿ ಇರ್ಬೋದು ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಏನು ಹೇಳ್ತಿರಲ್ಲ ಇದು ಹಿಂದುಳಿದ ಪ್ರದೇಶಗಳಲ್ಲಿ ಸೇನೆಯಲ್ಲಿ ಅತಿ ಹೆಚ್ಚು ಉದ್ಯೋಗಾವಕಾಶ ಇರುವಂಥದ್ದು ಅಲ್ಲಿಯ ಯುವಕರಿಗೆ ಇರುವಂತಹ ಆಸ್ಪಿರೇಷನ್ಸ್ ನಾನು ಸೇರಿಗೆ ಸೇರಿದ್ರೆ ನನ್ನ ಲೈಫ್ ಸೆಟ್ಲ್ ಆಗುತ್ತೆ ನಾನು ನನ್ನ ಕುಟುಂಬದವರ ಒಂದು ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಅನ್ನುವಂಥದ್ದು ಇದ್ದೇ ಇರುತ್ತೆ ಅದು ಉದ್ಯೋಗಕ್ಕೆ ಗ್ಯಾರಂಟಿ ಇದೆ ಅಲ್ಲಿ ಹೋದ್ರೆ ಒಮ್ಮೆ ಸೇರಿಕೊಂಡ್ರೆ ನಾನು ಒಂದು ಇಪ್ಪತ್ತು ವರ್ಷ ಅಲ್ಲಿ ಕೆಲಸ ಮಾಡ್ತೀನಿ ಇತ್ತೀಚೆಗೆ ಅಗ್ನಿವೀರ್ ನ ತೆಗಿತೀವಿ ಅನ್ನೋದ್ರೆ ಇಂಥ ಇಶ್ಯೂಗಳು ಕೂಡ ಅಲ್ಲಿ ಮುಖ್ಯ ಆಗ್ತಾ ಇರುವಂತಹ ಅಲ್ಲಿ ಯುವಕರು ಕೂಡ ಒಂದು ವಿಚಾರವನ್ನ ಹೇಳಿದ್ರು ನಾವು ಇತ ಕ್ವಿಕ್ ಆಗಿ ಹೇಳೋದಾದ್ರೆ ನಮ್ಮ ಮದುವೆನೇ ಆಗ್ತಾ ಇಲ್ಲ ಅಂತ ಯಾರು ಹೆಣ್ಣನ್ನು ಕೊಡ್ತಿಲ್ಲ ಯಾಕಂದ್ರೆ ನಾವು ಅಗ್ನಿವೀರ ಆಗ್ತೀವಿ ಅಂದ್ರೆ ನಾಲ್ಕು ವರ್ಷದ ನಂತರ ಮುಂದೆ ಅಂತ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ನಮಗೆ ಮದುವೆ ಆಗಬೇಕಂದ್ರೆ ಹುಡುಗಿರು ಸಿಗ್ತಾ ಇದೆ ಅಂತ ಅದು ಯುವಕರು ಕೂಡ ನಂದ್ಕೊಂಡಿದ್ದಾರೆ ಅಂದ್ರೆ ಆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ ಸಾಮಾಜಿಕವಾಗಿ ಮತ್ತು ಕೌಟುಂಬಿಕವಾಗಿ ನೋಡಿದಾಗಲೂ ಕೂಡ ಇದು ಎಷ್ಟು ಮುಖ್ಯವಾಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನ ಗಮನಿಸಬೇಕಾಗತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಚುನಾವಣಾ ಚದುರಂಗದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಇದು ಇವತ್ತಿನ ಚುನಾವಣಾ ಚದುರಂಗ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಮ್ಮದು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ 360 ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ